ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸೆಪ್ಟೆಂಬರ್ 14ರಂದು ನಡೆದ ಲೋಕ್ ಅದಾಲತ್ನಲ್ಲಿ 17,476 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ನ್ಯಾಯಾಧೀಶ ಪ್ರಕಾಶ್ ಎ ಬನ್ಸೋಡೆ. ಬೀದರ್ ನಗರದ ಪಾಂಡುರಂಗ ದೇವಸ್ಥಾನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಕಾರ್ಯಕ್ರಮ ಮತ್ತು 74 ವಿಶೇಷ ದೀಪಾಲಂಕಾರ ಮಾಡಲಾಯಿತು. ಬೀದರ್ ನಗರದ ಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಪ್ರಶಾಂತ್ ದೊಡ್ಡಿ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಕ್ಕೆ ನಗರದ ಹಲವು ವ್ರತಗಳಲ್ಲಿ ಪಟಾಕಿ ಸಿಡಿಸಿ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಗೆಳೆಯರ ಬಳಗದಿಂದ ಸಂಭ್ರಮಿಸಿದ್ದರು. ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮ ನಡೆಯಿತು. ವಿಶ್ವಕರ್ಮ ಜಯಂತ್ಯುತ್ಸವದಲ್ಲಿ ಭೀಮೇಶ್ ಪಾಂಚಾಳ್ ವಿಶ್ವಕ್ಕೆ ವಿಶ್ವಕರ್ಮರ ಕೊಡುಗೆ ಅಪಾರ ಎಂದು ಮಾತನಾಡುತ್ತಾ ಹೇಳಿದ್ದರು. ಬೀದರ್ ನಗರದ ನೌಬತ್ ಬಳಿ ಇರುವ ಆಟೋ ನಗರದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ 4 ಅಂಗಡಿಗಳು ಸುಟ್ಟು ಹೋಗಿವೆ. ಲಕ್ಷಾಂತರ ಮೌಲ್ಯದ ಹಾನಿಯಾಗಿದೆ. ಕೂಡಲೇ ಜಿಲ್ಲಾಡಳಿತ ಮತ್ತು ಸರ್ಕಾರದ ವತಿಯಿಂದ ಪರಿಹಾರ ಒದಗಿಸಬೇಕೆಂದು ವಿನಂತಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಬೀದರ್ ಜಿಲ್ಲಾಧ್ಯಕ್ಷರಾದ ಪೀಟರ್ ಚುಡ್ಗುಪ್ಪ ಅವರ 35ನೇ ಹುಟ್ಟುಹಬ್ಬದ ನಿಮಿತ್ತ ಗೆಳೆಯರ ಬಳಗದ ವತಿಯಿಂದ ಬೀದರ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ಸುದ್ದಿಯ ವಿವರಗಳು. ಸೆಪ್ಟೆಂಬರ್ 14ರಂದು ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 17,476 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ಒಟ್ಟು ಮೊತ್ತ 7,98,87,531 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಎ ಬನ್ಸೋಡೆ ಹೇಳಿದ್ದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹೇಳಿದ್ದರು. ಇದರಲ್ಲಿ 6,789 ಪೆಂಡಿಂಗ್ನಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ರೂಪಾಯಿ 7,44,11,543 ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,688 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ರೂಪಾಯಿ 5,75,989 ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದರು. ಬ್ಯಾಂಕ್ ವಸೂಲಾತಿ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತ್ಗಳ ಆಸ್ತಿ ತೆರಿಗೆ ಮತ್ತು ಬಿಎಸ್ಎನ್ಎಲ್ ಜೆಸ್ಕಾಂ ಬಾಕಿ ಬಿಲ್ಲು ಮತ್ತು ಟ್ರಾಫಿಕ್ ವಸೂಲಾತಿಯಲ್ಲಿ 10,688 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ರೂಪಾಯಿ 5,75,989 ವಸೂಲಿ ಮಾಡಲಾಗಿದೆ. ಒಟ್ಟಾರೆ ಜಿಲ್ಲಾದ್ಯಂತ ಸದರಿ ಲೋಕ್ ಅದಾಲತ್ನಲ್ಲಿ 17,476 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 7,98,87,531 ರೂಪಾಯಿಗಳಿಗೆ ಪರಿಹಾರ ವಸೂಲಾತಿ ಮೂಲಕ ಇತ್ಯರ್ಥ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಈ ಲೋಕ್ ಅದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ ಒಂದು ಜೋಡಿ ದಂಪತಿಯನ್ನು ರಾಜ್ಯ ಸಂಧಾನದ ಮೂಲಕ ಒಂದಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಸದರಿ ಲೋಕ್ ಅದಾಲತ್ನಲ್ಲಿ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಸಹಕರಿಸಿದ ಜಿಲ್ಲೆಯ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಿಬ್ಬಂದಿಗಳಾದ ಜಗದೀಶ್ವರ್ ದೊರೆ, ಆಕಾಶ್ ಸಜ್ಜನ್, ನಾಗರಾಜ್, ಪ್ರೀತಿ, ಈರಮ್ಮ, ಜೀವನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲೋಕಲಾತನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ರಾಷ್ಟ್ರೀಯ ಲೋಕಲಾತ್ನಲ್ಲಿ ಜಿಲ್ಲಾದ್ಯಂತ ಒಟ್ಟು 17,476 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅವುಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳು 6,778 ಹಾಗೂ 7,44,11,540 ರೂಪಾಯಿಗಳನ್ನು ವಸೂಲಾತಿ ಮತ್ತು ಪರಿಹಾರವನ್ನು ಒದಗಿಸಲಾಗಿದೆ. ಅದೇ ರೀತಿ 10,688 ಪ್ರಕರಣ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸದರಿ ರಾಷ್ಟ್ರ ಲೋಕಲಾತ್ನಲ್ಲಿ ಇತ್ಯರ್ಥಗೊಳಿಸಲಾಗಿದೆ. ಸದರಿ 54,547,5,988 ಹಣವನ್ನು ವಸೂಲಾತಿ ಮಾಡಿ ಪರಿಹಾರವನ್ನು ಒದಗಿಸಲಾಗಿದೆ.
ನಗರದ ಚೌಬಾರ ಬಳಿ ಇರುವ ಪಾಂಡುರಂಗ ದೇವಸ್ಥಾನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ಪಾಂಡುರಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಲಂಕಾರ, ನರೇಂದ್ರ ಮೋದಿಯವರ ಹಾಲಿನ ಅಭಿಷೇಕ, ಮಹಾದೇವ ಲಿಂಗ ಸ್ಥಾಪನೆ, 74 ದೀಪಗಳನ್ನು ಬೆಳಗಿಸುವ ಮೂಲಕ ನರೇಂದ್ರ ಮೋದಿ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಆಡಂಬರವಿಲ್ಲದೆ ಸನಾತನ ಧರ್ಮದ ಪ್ರಕಾರ ಹುಟ್ಟುಹಬ್ಬವನ್ನು ಆಚರಿಸಿದ್ದರು. ದೇವರು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂಬರುವ ದಿನಗಳಲ್ಲಿ ಭಾರತದ ವಿಶ್ವಗುರು ಆಗಬೇಕೆಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಗೋವಿಂದ್ ಮಹಾರಾಜ್, ವಿಶಾಲ್, ಪ್ರವೀಣ್, ಸುನೀಲ್, ವಿನೋದ್, ಎಂಆರ್ ವರ್ಮಾ, ಸೂರ್ಯಕಾಂತ್ ಶೆಟ್ಕರ್, ಸೋಮಶೇಖರ್ ಪಾಟೀಲ್ ಗಾದ್ಗಿ, ನರೇಶ್ ಗೌಳಿ, ಸುನೀಲ್ ದಳವೆ, ದೇವೇಂದ್ರ ಎಮೇಕರ್, ಗಣೇಶ್ ಭೋಸ್ಲೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಇತರರು ಇದ್ದರು. ಯಜಮಾನ ವಿಜಯ ಭವ.
ನರೇಂದ್ರ ಮೋದಿ ಅಭಿಮಾನಿಗಳ ಬಳಗ ಓಲ್ಡ್ ಸಿಟಿಗೆ ತರಫ್ಸೆ ಪಾಂಡ್ರಂಗ್ ಮಂದಿರ್ ಮೇ ನರೇಂದ್ರ ಮೋದಿ ಜಿ ಕಾ 74ವಾ ಜನ್ಮದಿನ ಮನಾಯ ಗಯಾ ಆಜ ನರೇಂದ್ರ ಮೋದಿ ಜಿ ಹಮಾರೆ ದೇಶ ಕೆ ಭಾಗ್ಯ ವಿಧಾತಾ ಹೈ ವೋ ಏಕ್ ದೇವ್ ಪುರುಷ ಹೈ ಔರ್ ಐಸೆ ಮಹಾನ್ ಪುರುಷ ಕಾ ಜನ್ಮದಿನ ಮನಾನೆ ಕೆ ಕಾರ್ಯಕ್ರಮ ಮೇ ಹಮಕೋ ಸೌಭಾಗ್ಯ ಹೋನೆ ಕಾ ಜೋ ಅವಸರ ಪ್ರಾಪ್ತ ಹುವಾ ಉಸ್ಕೆ ಲಿಯೆ ಹಮ ಅಭಿಮಾನಿಗಳ ಬಳಗ ಕಾ ಹಾರ್ದಿಕ ಹಾರ್ದಿಕ ಆಭಾರ ಪ್ರಕಟ ಕರ್ತೆ ಹೈ ಮೋದಿ ಜಿ ಲಂಬಾ ಜೀವನ ಜಿಯೆ ಶತಾಯು ಹೋ ಔರ್ ಇಸ್ ದೇಶ ಕೆ ಲಿಯೆ ಸದಾ ಹಮೇಶಾ ಕಾಮ ಕರ್ತೆ ರಹೆ ಯಹೀ ಹಮಾರೆ ಪ್ರಭು ಚರಣೋ ಮೇ ಪ್ರಾರ್ಥನಾ ಹೈ ಧನ್ಯವಾದ ಬೀದರ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪ್ರಶಾಂತ್ ದೊಡ್ಡಿ ಅವರ ನೇಮಕಗೊಂಡಿದ್ದಾರೆ. ಬೀದರ್ ನಗರದ ಹಲವು ವೃತ್ತಗಳಲ್ಲಿ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಗರದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತದವರೆಗೂ ನೂರಾರು ಜನರ ಬೆಂಬಲಿಗರ ಜೊತೆ ಸೇರಿ ಸಂಭ್ರಮಿಸಿದರು. ಪ್ರಶಾಂತ್ ದೊಡ್ಡಿ ಅವರು ಮಾತನಾಡುತ್ತಾ, ನನ್ನ ನಗರಸಭೆ ಸದಸ್ಯರು ನನಗೆ ಮತ ಚಲಾಯಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನಗರಸಭೆ ಸದಸ್ಯರಿಗೂ, ಬೀದರ್ ಶಾಸಕ ಹಾಗೂ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ರಾಜಶೇಖರ್ ಪಾಟೀಲ್, ಬಸವರಾಜ್ ಚೌಬ್ ಶೆಟ್ಟಿ, ಅರವಿಂದ್ ಕುಮಾರ್ ಅರಳಿ, ನನ್ನ ತಂದೆಯವರಾದ ದಶರಥ್ ದೊಡ್ಡಿ ಮತ್ತು ನನ್ನ 13ನೇ ವಾರ್ಡ್ನ ಜನರಿಗೆ ಮತದಾನ ನೀಡಿ ನನಗೆ ನಗರಸಭೆ ಸದಸ್ಯರಾಗಿ ಆಯ್ಕೆ ಮಾಡಿದ್ದಕ್ಕೆ ಈ ಅವಕಾಶ ದೊರಕಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಹಾಗೂ ಎಲ್ಲ ಬೆಂಬಲಿಗರನ್ನ ಧನ್ಯವಾದಗಳನ್ನು ಅರ್ಪಿಸಿದರು. ನಗರಸಭೆ ಸದಸ್ಯರು ನನಗೆ ಈ ಅವಕಾಶ ಕೊಟ್ಟರು, ಅವರ ಮತ ಚಲಾಯಿಸಿ ನಿರ್ವಿರೋಧವಾಗಿ ನನಗೆ ಚುನಾಯಿತನವಾಗಿ ಮಾಡಿದ್ದಾರೆ. ಅದಕ್ಕೆಲ್ಲರಿಗೂ, ಎಲ್ಲ ನಗರಸಭೆ ಸದಸ್ಯರಿಗೂ ಮತ್ತು ನಮ್ಮ ಶಾಸಕರಾದ ಹಾಗೂ ಮಂತ್ರಿಗಳಾದ ರಹೀಂ ಖಾನ್ ಸಾಹೇಬರಿಗೂ ಧನ್ಯವಾದ ಹೇಳ್ತೇನೆ. ಹಾಗೂ ಈಶ್ವರ್ ಖಂಡ್ರೆ ಸಾಹೇಬರಿಗೆ, ರಾಜಶೇಖರ್ ಪಾಟೀಲ್ ಸಾಹೇಬರಿಗೆ, ಬಸವರಾಜ್ ಜಾಬ್ ಶೆಟ್ಟಿ ಸಾಹೇಬರಿಗೆ, ಅರವಿಂದ್ ಕುಮಾರ್ ಅರ್ಲಿ ಅವರಿಗೆ ಹಾಗೂ ನಮ್ಮ ತಂದೆಯವರು ದಶರಥ್ ದೊಡ್ಡಿ ಅವರಿಗೆ ಮತ್ತು ನನ್ನ ಗೆಳೆಯರು ಮತ್ತು ಮುಖ್ಯವಾಗಿ ನನ್ನ ವಾರ್ಡಿನ 13 ವಾರ್ಡ್ ನಂಬರ್ ಇಂದ ಜನರಿದ್ದಾರೆ, ನನಗೆ ಮತದಾನ ಹಾಕಿ ಗೆಲ್ಲಿಸಿ ಇಲ್ಲಿ ಕೇಳಿಸಿದ್ದಾರೆ, ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವ್ರು ಕೇಳಿಸಿರೋದಕ್ಕೆ ಇದು ನನಗೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವಕಾಶ ಸಿಕ್ತು. ಮತ್ತು ಇದು ನಾನು CMC ಮೆಂಬರ್ಕಿನ್ನು ನಗರಸಭೆ ಸದಸ್ಯರಿಗಿನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ. ಎಲ್ಲ ವಾರ್ಡಿನ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ಸಣ್ಣ ಪುಟ್ಟ ನಗರಸಭೆಯಲ್ಲೇನು ವ್ಯಾಪ್ತಿಯಲ್ಲೇನು ಸ್ವಚ್ಛತಾ ಬಗ್ಗೆ ಇದೆ, ಅದು ನನ್ನ ಮುಖ್ಯ ಉದ್ದೇಶ ಆಗಿದೆ. ಅದರಲ್ಲಿ ನಾನು ಧ್ಯಾನ ಕೊಡ್ತೀನಿ. ಮತ್ತು ಸಣ್ಣ ಪುಟ್ಟ ಸ್ಕೀಮ್ಸ್ ಬರುತ್ತೆ ನಗರಸಭೆಯಲ್ಲಿ,
ಟೈನಲ್ ಮಂತ್ ಇರುತ್ತೆ, 24.1 ಅಂತೇಳಿ ಒಂದು ಸ್ಕೀಮ್ ಇರುತ್ತೆ. ಅದರಲ್ಲಿ ತೀರಾ ಬಡವರೇನು ಇರ್ತಾರೆ ಅವರಿಗೆ ಟೇಲರಿಂಗ್ ಮಷಿನ್ಸು ಮತ್ತು ಸ್ಕಾಲರ್ಶಿಪ್ಪು ಮತ್ತು ಇನ್ನೂ ಈ ಥರ ಟ್ಯಾಬ್ ಇರುತ್ತೆ, ಕಂಪ್ಯೂಟ್ರು ಈ ಥರ ಸೌಲಭ್ಯ ಕಲ್ಪಿಸುವಂಥ ಕೆಲಸ ಮಾಡ್ಬೋದು. ಈ ಕೆಲಸ ಇನ್ನೂ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಕೀಮ್ಸ್ ಏನಿದೆ ಜನರಿಗೆ ತಲುಪ್ತಾ ಇಲ್ಲ. ಅದಕ್ಕೆ ಇದ್ರ ಮೇಲೆ ನಂದು ಜಾಸ್ತಿ ಅದ್ರ ಮೇಲೆ ನಾನು ಧ್ಯಾನ ಕೊಟ್ಟು ಎಲ್ಲ ಬಡವ ಜನರಿಗೆ ಇದು ಮುಟ್ಸೋಂಥ ನಾ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ವಿಶ್ವಕ್ಕೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಅಪಾರವಾಗಿದೆ ಎಂದು ಹುಮ್ನಪದ್ನ ಕೃಷಿ ಇಲಾಖೆಯ ನಿವೃತ್ತ ಅಧಿಕಾರಿ ಭೀಮೇಶ್ ಪಾಂಚಾಳ್ ನುಡಿದರು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಿದ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದ್ದರು. ಕಾಯಕದಲ್ಲೇ ಕೈಲಾಸ ಕಂಡವರು ವಿಶ್ವಕರ್ಮರು. ಹಲವು ಬಗೆಯ ಕೆಲಸ ಮಾಡುವ ಸಮುದಾಯದವರನ್ನ ಕಲಾ ತಪಸ್ವಿಗಳೆಂದು ಕರೆಯಲಾಗುತ್ತದೆ. ವಿಶ್ವಕರ್ಮರ ಶಿಲ್ಪಜ್ಞಾನಕ್ಕೆ ಮಾರು ಹೋಗುವವರೇ ಇಲ್ಲ ಎಂದು ತಿಳಿಸಿದ್ದರು. ಇಂದ್ರಪ್ರಸ್ಥ, ದ್ವಾರಕ, ಲಂಕಾ, ರಾಮಸೇತುವೆ, ಅಯೋಧ್ಯೆ, ಬೇಲೂರು, ಹಳೇಬೀಡು, ಶ್ರವಣ ಬೆಳಗೋಳ, ಬಾದಾಮಿ, ಹಂಪಿ, ಪಟ್ಟದಕಲ್ಲು ಮೊದಲಾದವುಗಳ ನಿರ್ಮಾಪಕರು ವಿಶ್ವಕರ್ಮರು ಎಂದು ಹೇಳಿದ್ದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವನ್ ಸಮಾರಂಭವನ್ನು ಉದ್ಘಾಟಿಸಿದ್ದರು. ಹುಮ್ನಾಬಾದ್ನ ಏಕದಂಡಗಿ ಮಠದ ಶ್ರೀನಿವಾಸ ಸ್ವಾಮೀಜಿ, ತಿಂತಣಿಯ ಅಡವಿಲಿಂಗ ಮಹಾರಾಜ ಸಾನ್ನಿಧ್ಯ ವಹಿಸಿದ್ದರು. ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯ ಅಧ್ಯಕ್ಷ ಮಹೇಶ್ ಪಾಂಚಾಳ್, ಉಪಾಧ್ಯಕ್ಷ ಪಾಂಡುರಂಗ್ ಪಾಂಚಾಳ್, ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಶಿವಾನಂದ್, ಖಜಾಂಚಿ ನಾರಾಯಣ ವಿಶ್ವಕರ್ಮ, ಸಿದ್ಧಾರೋಡ್, ಬಾಬುರಾವ್ ಚಾಂಬೋಳ್, ಬಾಬುರಾವ್ ಚಿಂಕೋಡ್, ಜಗನ್ನಾಥ್, ದೇವೇಂದ್ರ, ಈರಣ್ಣ ಸರ್ವೇಶ್, ಸುರೇಶ್ ಕಂಚಿ, ಚಂದ್ರಕಲಾ ವಿಶ್ವಕರ್ಮ, ಈರಣ್ಣ ವಿಶ್ವಕರ್ಮ ಬಸವ ಕಲ್ಯಾಣ್, ಅಶೋಕ್ ವಿಶ್ವಕರ್ಮ, ಶ್ಯಾಮ್ರಾವ್ ಚಾಂಬೋಳ್, ಅರವಿಂದ್ ಮದ್ರಗಿ, ದೀಪಕ್ ಚಾಂದೋರಿ, ಚಂದ್ರಕಾಂತ್ ಶ್ರೀಮಂಡಲ್, ಪದ್ಮಜ, ಅಂಬುಜ ವಿಶ್ವಕರ್ಮ, ಸದಾನಂದ್ ಮೆಳಕುಂದ, ಶ್ರೀಕಾಂತ್, ಕಮಲಾಕರ್ ವಿಶ್ವಕರ್ಮ, ಉಮೇಶ್, ರಮೇಶ್ ಚಾಂಬಾಟ್, ವೀರ್ಶೆಟ್ಟಿ ಆಲೂರ್, ನಾಗನಾಥ್, ಸಂಗೀತಾ, ಸುಲೋಚನಾ, ಸಾವಿತ್ರಿ ವಿಶ್ವಕರ್ಮ ಮತ್ತು ವಿಶ್ವಕರ್ಮ ಸಮಾಜದವರು ಸೇರಿದಂತೆ ಇತರರು ಇದ್ದರು. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುಣಾದ ದೀಪ, ಸಿರಿಯುಗಿಯ ದೀಪ, ಒಲವೆತ್ತಿ ತೋರುವ ದೀಪ, ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಕಾರ್ಯಕ್ರಮದಲ್ಲಿ ಇವರಿಕೆ ಮೇಲೆ ಉಪಸ್ಥಿತರಿರುವ ಪರಮ ಪೂಜ್ಯ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ಬಹಳ ಸರಿ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಇನ್ನೋಸಿದಂತ ಶ್ರೀ ವಿಶ್ವಕುಮಾರ್ ಶಿವಕುಮಾರ್ ಪಾಂಚಾಳ್ ತಂಡದವರಿಗೂ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತು ಅರ್ಥಪೂರ್ಣವಾಗಿ ಈ ಜಿಲ್ಲೆಯ ವೇದಿಕೆಯ ಮೇಲೆ ಅದೇ ರೀತಿ ನಮ್ಮ ವಿಶೇಷ ಅತಿಥಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಶ್ರೀ ಭೀಮೇಶ್ ಪಾಂಚಾಳ್ ಅವರಿಗೆ ಶ್ರೀ ಶ್ಯಾಮರಾವ್ ಚಾಪೋಳ್ ಅವರು ವೇದಿಕೆ ಮೇಲೆ ಬಂದು ಅವರಿಗೆ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಶ್ಯಾಮರಾವ್ ಚಾಪೋಳ್ ಅವರು ವೇದಿಕೆ ಮೇಲೆ ಧಾವಿಸಿ ಬರಬೇಕು. ವಿಶ್ವದ ಶೇಕಡ 2% ಸಹ ಏನ ಕಂಡುಹಿಡಿದ ಕಾಲ 2%.
ಅಂಥ ಅದ್ಭುತವಾದಂಥದ್ದು ಇದು ವಿಶ್ವ. ಇದು ಅಳತೆಯೂ ಸಹ ನಿಲುಕಲಾರ. ನಾವು ಅಳಿಬೇಕಂದ್ರೆ ಸಾಧ್ಯ ಇಲ್ಲದ ಮಾತು. ಇದರಲ್ಲಿ ಅನೇಕ ನಕ್ಷತ್ರಗಳಿವೆ, ಗ್ರಹಗಳಿವೆ, ಉಲ್ಕೆಗಳಿವೆ. ತಮಗೆಲ್ಲ ಗೊತ್ತಂತೆ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಮತ್ತು ಜೀವಿಗಳ ಬದುಕಲಿಕ್ಕಾಗಿ ಭೂಮಿ ಇದೆ, ನೀರಿದೆ, ಗಾಳಿ ಇದೆ, ಬೆಂಕಿ ಇದೆ, ಆಕಾಶ ಇದೆ. ಇವತ್ತು ನಮಗೆ ಬೇಕಾದಂಥ ಉಸಿರಾಟಕ್ಕೆ ಬೇಕಾದಂಥ ಗಾಳಿ ಇದೆ, ಕುಡಿಯಲಿಕ್ಕೆ ನೀರಿದೆ, ಜಲಚರಗಳು ಅಂದರೆ ಮೀನು, ಮೊಸಳೆ, ಅಂದರೆ ನೀರಿನಲ್ಲಿ ವಾಸಿಸ್ತಕ್ಕಂಥವಕ್ಕಾಗಿ ಸಮುದ್ರಗಳಿವೆ, ನದಿಗಳಿವೆ, ಹಳ್ಳ ಕೊಳ್ಳಗಳಿವೆ. ದೇವರ ಒಂದು ಕೃಪೆ ಇರಬೇಕು, ದಯ ಇರಬೇಕು. ಇಷ್ಟೊಂದು ದೊಡ್ಡ ಜನಸಂಖ್ಯೆಯಲ್ಲಿ ತಾವೆಲ್ಲ ಈ ಒಂದು ರಂಗಮಂದಿರದಲ್ಲಿ ಪಾಲ್ಗೊಂಡಿದ್ರಿ, ತಾವು ಯಾವ ಥರ ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರಿ, ಅಧ್ಯಕ್ಷರಿಗೆ, ಅವರ ಒಂದು ಟೀಮಿಗೆ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಒಂದು ಜಯಂತಿ ಉತ್ಸವದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯನ್ನು ತಾವು ಏನು ಪಾಲ್ಗೊಂಡಿದ್ರಿ, ಉಳಿದಂಥ ಜಯಂತಿ ಉತ್ಸವಗಳನ್ನು ಕೂಡ ತಮ್ಮ ಒಂದು ಫುಟ್ ಪ್ರಿಂಟ್ ಅವ್ರು ಫಾಲೋ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಸೇರಿಸೋದು ಅಷ್ಟು ಸುಲಭ ಅಲ್ಲ, ಅಧ್ಯಕ್ಷರಿಗೆ ಗೊತ್ತಾಗುತ್ತದೆ. ಅಧ್ಯಕ್ಷರಿಗೆ ಮತ್ತು ಅವ್ರ ಟೀಮ್ಗಳಿಗೆ ಇಷ್ಟೊಂದು ಜನಸಂಖ್ಯೆ ಸೇರಿಸೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಅವರಿಗೆ ಗೊತ್ತದೆ. ಸೊ ಹಾಗಾಗಿ ನಿಮ್ಮ ಒಂದು ನಿದರ್ಶನ ಏನಿದೆ, ಉಳಿದಂಥ ಎಲ್ಲ ಜಯಂತಿ ಉತ್ಸವದ ಪದಾಧಿಕಾರಿಗಳು ಅವರು ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾ ಇದೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ತಾವು ಬಂದು ಪಾಲ್ಗೊಂಡಿದ್ದೀರಿ. ಎರಡನೇದಾಗಿ ತಮ್ಮ ಒಂದು ಜಯಂತಿ ಉತ್ಸವ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಅವ್ರದ್ದು 17 ಸೆಪ್ಟೆಂಬರ್ ಕಾರ್ಯಕ್ರಮ ಇದ್ದರೂ ಕೂಡ ಕಾರ್ಯಕ್ರಮ ಮಧ್ಯದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೀವು ಭಾವಚಿತ್ರ ಇಟ್ಟರೆ ಅಲ್ಲಿ ನಾನು ಬಂದು ಪೂಜೆ ಸಲ್ಲಿಸಿ ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೀನಂತ ಹೇಳಿದರು. ಆ ಕಾರಣಕ್ಕಾಗಿ ಆ 17 ಸೆಪ್ಟೆಂಬರ್ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲಿ ವಿಶ್ವಕರ್ಮರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ರಥವನ್ನು ಕೂಡ ಅಲ್ಲಿಂದ ಅವರು ಚಾಲನೆ ಮಾಡಿದ್ದಾರೆ. ಸೊ ಅವರು ಕೂಡ ವಿಶ್ವಕರ್ಮ ಜಯಂತಿ ಉತ್ಸವ ತಮ್ಮ ಜೊತೆ ಆಚರಣೆ ಮಾಡಿಕೊಂಡಿದ್ದಾರೆ. ಆಮೇಲೆ ಮೂರನೇದಾಗಿ ಈಗ ತಾನೇ ಹೇಳಿದರು, ಇಷ್ಟೊಂದು ಜನಸಂಖ್ಯೆಯಲ್ಲಿ ತಾವೇನು ಬಂದಿದ್ರಿ, ಸಂಘಟಿತರಾಗ್ರಿ, ಸರ್ಕಾರದಿಂದ ಏನು ಸವಲತ್ತು ಬೇಕು ಅದನ್ನು ಕೂಡ ತಗೊಳ್ರಿ. ಆಮೇಲೆ ಸಂಘಟಿತರಾಗಿದ್ದರೆ ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯ ಇದೆ, ಸಂಘಟಿತರ ಆಗದೇ ಇದ್ದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ವಿಶ್ವಕರ್ಮರವ್ರದ್ದು ಒಂದು ಕೆಲಸನ ಕೂಡ ಹೇಳಿದರು, ಅಕ್ಕ ಸಾಲಿಗರು, ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ಸಾಕಿ ಜೀವ ಸಂಕುಲ ಮನುಷ್ಯನ ಒಬ್ಬರು ಬಿಟ್ಟು ಎಲ್ಲ ಕೊಡ್ಬೇಕಂತ ಬಂದವು, ತೋಬೇಕಂತ ಮನುಷ್ಯ ಒಬ್ಬರಿ, ಅದು ಯಾಕೆ ಸಂತೋಷ ಆಗಂದ್ರೆ ಯಾವುದೇನಕ್ಕೂ ಆಸ್ಪತ್ರೆ ಇಲ್ಲ, ಮತ್ತು ದಂತ ಹೋಗೋದು ಅಂತ ನೀವು ಕೇಳ್ಬೋದು. ಯಾವ ಮನುಷ್ಯನ ಸಂಪರ್ಕ ಬಂದು ಅವ್ರು ದವಾಖಾನೆ ಹೋಗ್ಯಾವ, ಈ ಕಾಡಲ್ಲಿ ಇರ್ತಾವಲ್ಲ ಪಶು ಪಕ್ಷಿ ಪ್ರಾಣಿ ಅವನಿಗೆ ದವಾಖಾನೆ, ಯಾವ ಮನುಷ್ಯನ ಸಂಪರ್ಕ ಬಂದು ಅವ್ರು ದವಾಖಾನೆ. ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ಸಹಿತ ಜೀವ ಸಂಕುಲ ಒಟ್ಟು ಸಂತೋಷ ಪಡ್ತದೆ ಹೊರಟು ಇದೇ ಕಡೆ ಬೇರೆ ದುಃಖ ಪಟ್ಟಿಲ್ಲ. ಮನುಷ್ಯ ಯಾಕೆ ದುಃಖ ಅನ್ನಪ್ಪ ಅಂದ್ರೆ ಇನ್ನೂ ಬಯಸ್ತಾನ, ಇನ್ನೂ ಪಡ್ಕೋಬೇಕಂತಾನ, ನಿಸರ್ಗ ಬಯಸಿಲ್ಲ, ಒಟ್ಟು ಸಂತೋಷ ಪಡ್ತದವರು. ಇಡೀ ವಿಶ್ವದಲ್ಲಿ ಮಳೆ ಗಾಳಿ ಅನ್ನ ನೀರ ಬೆಳಕು ಸಮಸ್ತಿಸುವ ದೇವನೊಳಗೆ ನಮಗೆ ಬುದ್ಧಿ ಭಾವ ಪ್ರೇಮ ಕರುಣೆ ಕೊಟ್ಟಲ್ಲ, ಅದೇ ಹಂಚುದು ದೇವರೇ ಕೊಟ್ಟನ ಐದನ್ನು ಹಂಚದ ಮತ್ತು ಸಂತೋಷ ಸಿಗ್ತದೆ. ಹಂಚದೆ ಹೋದ್ರೆ ಕುಡ್ದೆ ಹೋದ್ರೆ ಸಂತೋಷ ಸಿಗಲ್ಲ. ನಿಜವಾದ ಸಂತೋಷ ಇರೋದು ವಸ್ತುಗಳಿಲ್ಲ, ನಿಜವಾದ ಸಂತೋಷ ಕೊಡುವ ಭಾವದಲ್ಲಿರ್ತದೆ. ದೇವರೇ ಕೊಟ್ಟನ ಅದು ಕುಡ್ದು ಯಾರು ಕೊಟ್ಟಾರ ಅವ್ರು ಸಂತೋಷ ಪಟ್ಟಾರ, ಯಾರು ಬೇಕು ಬೇಕಂತ ದುಃಖ ಪಟ್ಟರ. ನಾವು ದೇವ್ರ ಗುಡಿಗೆ ಹೋದ್ರೂ ದೇಹಕ್ಕೆ ಬೇಕಂತ ಹೋಗ್ತೇವೆ, ಏನೋ ಕೊಡ್ಬೇಕಂತ ಹೋಗಲ್ಲ. ಇಷ್ಟು ಕರ್ಮ ಗುರುವೇ ಇಷ್ಟು ಕೊಟ್ಟಿದ್ದಪ್ಪ ಇಷ್ಟು ಕೊಟ್ಟಿದ್ದಕ್ಕೆ ನಿನ್ನ ನಮಸ್ಕಾರ ಹೇಳಪ್ಪ ಏನಾಗಿಲ್ಲ, ಎರಡು ಕಾಯಿ ಹಿಡ್ಕೊಂಡು ಹೊಂಟ್ರೆ ಆಯ್ತು ದೇವ್ರ ಹತ್ರ ಬತ್ತಪ್ಪ ಪ್ರಾಣ ಅಂತಾನ. ಇವ್ ಸುಮ್ಮನೆ ಹೋಗಲಮ್ಮ ಒಂದಿಷ್ಟು ಹಿಡ್ಕೊಂಡು ಹೋಗಿರ್ತಾನ, ಯಾರೋ ಹನುಮಂತನ ಗುಡಿಗೆ ಹೋದಂತ ಹನುಮಂತನ ಗುಡಿಗೆ ಹೋಗಿ ತುಪ್ಪ ಹಾಕಿ ದೀಪ ಹಾಕಿ ಪ್ರದಕ್ಷಿಣೆ ಹಾಕಿ ಏನು ಹನುಮಂತನ ಗುಡಿ ಜಗಕ್ಕೆ ಹೋಗಿಬಿಟ್ಟಿದಂತ. ಆ ಹನುಮಂತನ ಮಗ್ಗಲಿಕ್ಕೆ ನಾಗಾಪತಿ ಅಂತ ಅದಕ್ಕೆ ಯಾರು ಹೋದಂತ ಎಲ್ಲರೂ ಹೋದ್ರೆ ರಾತ್ರಿ ನಾಗಪ್ಪ ಹನುಮಂತನ ಕೇಳಂತ, ಹನುಮಪ್ಪ ಏನಪ್ಪ ಹನುಮಂತ ಎಷ್ಟು ಜನ ಬರ್ತಾ ಎಷ್ಟು ತುಪ್ಪ ಆಗ್ತದೆ ಎಷ್ಟು ದೀಪ ಆಗ್ತದೆ ಎಷ್ಟು ಪ್ರದಕ್ಷಿಣೆ ಆದ್ರೆ ಭಾಳ ಜನ ಕಿವತ್ತೀನಿ ಅಂತ ಕೇಳಂತ ನಾಗಪ್ಪ ಹನುಮಂತರಿಗೆ. ಆ ಹನುಮಂತ ಹೇಳಂತ ಇವ್ರೇನು ನನ್ನ ಮೇಲೆ ಪ್ರೀತಿ ಬಂದ್ರು ಅಲ್ಲಂತ
ಎದಕ್ ಮಾಡ್ತಾರ? ಇಷ್ಟು ದಿವಸ ಇಟ್ಕೊಂಡ್ಬರ್ತಾನೆ ಹೇಳಂತ, ಅದಿಷ್ಟು ಇಟ್ಕೊಂಡ್ಬರ್ತಾನೆ, ನೀ ಏನ್ ಮಾಡ್ತಿ? ನಾ ಏನ್ ಮಾಡ್ಲಿ? ಇವ್ ಕಣ್ಣವ್ರು ಇಟ್ಟೆ ಅಂತ ಕಣ್ಣೋಲ್ಲ ಮುಖಕ್ಕೆ ಮುಖ ಕಡೆ ಇಟ್ಕೊಂಡು ಕೂತ್ಬಿಡ್ತೀನಿ ಹೇಳಂತ ಹನುಮಪ್ಪ. ಬೀದರ್ ನಗರದ ನೌಬಕ್ ಬಳಿ ಇರುವ ಆಟೋ ನಗರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 4 ಅಂಗಡಿಗಳು ಬೆಂಕಿ ಆಹುತಿಯಾಗಿವೆ. ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಹೋಗಿವೆ. ತಕ್ಷಣ ಜಿಲ್ಲಾಡಳಿತ ಅಥವಾ ಸರ್ಕಾರದ ವತಿಯಿಂದ ಇವರಿಗೆ ಪರಿಹಾರ ಒದಗಿಸಿಕೊಡಬೇಕೆಂದು ಆಟೋ ನಗರದ ಜನರಲ್ ಸೆಕ್ಯುರಿಟಿ ಆದ ಅಶೋಕ್ ಕುಮಾರ್ ಮಾಳ್ಗೆ ಅವರು ಆಗ್ರಹಿಸಿದ್ದಾರೆ. ರಾತ್ರಿ 8 ಗಂಟೆಗೆ ಜೆಸ್ಕಾಂನ ನಿಷ್ಕಾಳಜಿಯಿಂದ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿದೆ. ಅಂಗಡಿ ಮಾಲೀಕರು ಕಡುಬಡವರಾಗಿದ್ದು ವಾಹನಕ್ಕೆ ಕಲರ್ ಹಚ್ಚುವ ಅಂಗಡಿ, ಆಟೋಮೊಬೈಲ್ಸ್ ಅಂಗಡಿ ಸುಮಾರು 4 ಅಂಗಡಿಗಳು ಸುಟ್ಟಿ ಹೋಗಿವೆ. ಬೀದರ್ ಸ್ಥಳೀಯ ಶಾಸಕ ಸಚಿವರಾದ ರಹೀಂ ಖಾನ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಪರಿಹಾರ ನೀಡಬೇಕೆಂದು ವಿನಂತಿಸಿಕೊಂಡು ಮಾತನಾಡುತ್ತಾ ಹೇಳಿದ್ದರು. ಹಲೋ ಮಾತು ಇದರ ಉದರ ತೀನ್ ದುಕಾನ ಉದರ ಪಿಚ್ಚೆ ದುಕಾನ ಚಾರ್ ದುಕಾನ ಈ ಆಟೋಮೊಬೈಲ್ಸ್ ಸರ್ ಕಾರ್ಕ ये कौन सा कलर है सर? वो उनकी बाजू क्या है? ये पूरे कार का सामान है, मैकेनिक शेड है. नहीं वो कलर का कौन से क्या कैसे कार का कलर? हां हां कार को यूज होने का कलर है वही. ನಿನ್ನೆ ರಾತ್ರಿ 8 ಗಂಟೆಗೆ ಬೀದರ್ ನಗರದ ನೌಬಾದ್ನಲ್ಲಿರುವ ಆಟೋ ನಗರದಲ್ಲಿ KBಯ ನಿಷ್ಕಾಳಜಿ ಹಾಗೂ ಶಾರ್ಟ್ ಸರ್ಕ್ಯೂಟ್ನಿಂದ
ಬಡವ ಕೂಲಿ ಕಾರ್ಮಿಕರಾದಂಥ ಆಟೋನಗರದಲ್ಲಿ ವಾಸಿಸುತ್ತಿರುವ ಮೆಕ್ಯಾನಿಕ್ಕು ಮತ್ತು ಕಲರ್ದು ಅಂಗಡಿ ಮತ್ತು ಅವರೇ ಕೊನ್ಸಲ್ ಆಟೋಮೊಬೈಲ್ಸು ಇವು ನಿನ್ನೆ ಆಕಸ್ಮಿಕವಾಗಿ ಅಗ್ನಿಗೆ ಆಹುತಿಯಾಗಿರುತ್ತವೆ. ಇದರ ನಿಷ್ಕಾಳಜಿಯನ್ನು ಕೆ ಬಿ ಅವರು ವಹಿಸಿಕೊಂಡು ಅವರು ಈ ಅಂಗಡಿಗಳ ಮಾಲೀಕರಿಗೆ ಇಲಾಖೆ ವತಿಯಿಂದ ಪರಿಹಾರ ಸಿಗಲು ನಾವು ಒತ್ತಾಯಿಸುತ್ತೇವೆ. ನಮ್ಮ ಆಟೋ ನಗರ ಯೂನಿಯನ್ ವತಿಯಿಂದ ಹಾಗೂ ಇವರಿಗೆ ಸಂಬಂಧಪಟ್ಟ ಇದಕ್ಕೆ ನಿಷ್ಕಾಳಜಿ ವಹಿಸಿದಂಥ ಯಾವ ಅಧಿಕಾರಿಗಳಿದ್ದಾರ ಅವ್ರ ಮೇಲೆ ಕೆ ಬಿದವರು ಸೂಪರಿಂಟೆಂಡೆಂಟ್ ಇಂಜಿನಿಯರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ತಮ್ಮಲ್ಲಿ ಒತ್ತಾಯಿಸುತ್ತೇವೆ. ಈ ಘಟನೆ ಆದ ಸಂದರ್ಭದಲ್ಲಿ ತಾಲೂಕಿನವರೇ ಸಚಿವರಾದಂಥ ರಹೀಂ ಖಾನ್ ಸಾಹೇಬರು ಹಾಗೂ ಇನ್ಚಾರ್ಜ್ ಸಚಿವರು ಇಲ್ಲಿ ಆದಂಥ ಅನಾಹುತ ಬಗ್ಗೆ ತಕ್ಷಣ ವೀಕ್ಷಣೆ ಮಾಡಿ ಅವರಿಗೆ ಸಾಂತ್ವನ ಹೇಳಬೇಕು ಮತ್ತು ಅವರಿಗೆ ಆದಂಥ ನಷ್ಟವನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಒದಗಿಸಿಕೊಡಬೇಕಲ್ಲಿ ಮಾನ್ಯ ಸಚಿವರಲ್ಲೇ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಬೀದರ್ ಜಿಲ್ಲಾಧ್ಯಕ್ಷರಾದ ಪೀಟರ್ ಚಿಡ್ಗುಪ್ಪ ಅವರ 35ನೇ ಹುಟ್ಟುಹಬ್ಬದ ಅಂಗವಾಗಿ ಇಂದು ಬೀದರ್ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಪೀಟರ್ ಚಿಡ್ಗುಪ್ಪ ಅವರ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ನೀಲೇಶ್ ರಾಥೋಡ್ ಅವರು ಮಾತನಾಡುತ್ತಾ, ಪೀಟರ್ ಚಿಡ್ಗುಪ್ಪ ಅವರು ಹುಟ್ಟು ಹೋರಾಟಗಾರರಾಗಿದ್ದಾರೆ, ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ, ಬಡವರಿಗೆ ದೀನ ದಲಿತರಿಗೆ ಸಹಾಯವನ್ನ ಮಾಡಿದ್ದಾರೆ, ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಸ್ಥಾನಕ್ಕೆ ರಾಜಕೀಯದಲ್ಲಿ ಬೆಳೆಯಲಿ ಎಂದು ಹಾರೈಸಿದ್ದರು. ಅಲ್ಲದೆ ಬೀದರ್ ನಗರದ ಚಿಕ್ಪೇಟ್ ಬಳಿ ಇರುವ ಡಾನ್ ವಾಸ್ಕೋ ಹಾಸ್ಟೆಲ್ನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡಲಾಯಿತು. ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನೀಲೇಶ್ ರಾಥೋಡ್, ಯೋಹಾನ್ ಮೀಸೆ, ನಾಗೇಶ್ ರಾಯಣರ್, ಪಿಂಟು ಸಿರ್ಸಿ, ಪ್ರದೀಪ್ ಕೋಟೆ, ಆಗಸ್ಟಿನ್ ಮೇತ್ರೆ, ಗಿರೀಶ್ ಓಂಕಾರೆ, ಪ್ರಸಾದ್ ಗೋಡಂಪಳ್ಳಿಕರ್, ಜಾಯ್, ಸಂತೋಷ್ ಮೇತ್ರೆ, ಸೋಮನಾಥ್, ಪ್ರಕಾಶ್ ಬಗ್ದೇಲ್ಕರ್, ಶ್ಯಾಮ್ ಕರ್ಡಾಳ್, ಮೋಜಸ್ ಅಂದೂರೆ, ಚಂದು ಫೋಲೆ, ಸೈಮನ್ ಮೈತ್ರೆ, ಉಮೇಶ್ ಸಾತೋಳೆ ಸೇರಿದಂತೆ ಇತರರು ಇದ್ದರು. ಸನ್ಮಾನ್ಯ ಶ್ರೀ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪೀಟರ್ ಚಿಡುಗುಪ್ಪ ಅಣ್ಣನವರ 35ನೇ ಹುಟ್ಟುಹಬ್ಬವನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರ ಅಭಿಮಾನಿ ಬಳಗ ವತಿಯಿಂದ ಮತ್ತು ಅವರ ಸಂಘಟನೆಯ ಪದಾಧಿಕಾರಿಗಳ ವತಿಯಿಂದ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೀವಿ. ಅವರು ಸಮಾಜ 15 ವರ್ಷಗಳಿಂದ ಹುಟ್ಟು ಹೋರಾಟಗಾರರಾಗಿ ಸಮಾಜ ಕೆಲಸಗಳಲ್ಲಿ ತೊಡಗಿದ್ದಾರೆ ಮತ್ತು ಸಮಾಜದಲ್ಲಿ ಹಲವಾರು ಬಡ ರೋಗಿಗಳಿಗೆ, ಬಡ ಮಕ್ಕಳಿಗೆ, ವೃದ್ಧರಿಗೆ, ಅನಾಥ ಮಕ್ಕಳಿಗೆ ಎಷ್ಟೊಂದು ಸಮಾಜದ ಕೆಲಸ ಮಾಡಿ ಅವರಿಗೆ ಸಹಾಯ ಮಾಡುವಂಥ ಒಂದು ವ್ಯಕ್ತಿಯಾಗಿದ್ದಾರೆ ಮತ್ತು ಅವರ ಆಯುಷ್ಯವನ್ನು ದೇವರು 100 ಕಾಲು ಹೆಚ್ಚು ಮಾಡಿ ಅವರಿಗೆ
ಒಂದು ದೇವರು ಆಶೀರ್ವಾದ ಕೊಡಲಿ ಅನ್ನು ನನ್ನ ವತಿಯಿಂದ ಮತ್ತು ನಮ್ಮ ಸಂಘಟನೆ ವತಿಯಿಂದ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ನಾಟಕ ರಕ್ಷಣೆ ವೇದಿಕೆ ರವಿ ಶೆಟ್ಟಿ ಬಣ್ಣದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಪೀಟರ್ ಚುಗುಪ್ಪ ಅಣ್ಣನವರ 35ನೇ ಹುಟ್ಟುಹಬ್ಬದಕ್ಕೋಸ್ಕರ ನಾವು ಈ ಜಿಲ್ಲಾಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಏನಪ್ಪ ಅಂದ್ರೆ ಹಣ್ಣು ಹಂಪಲು ವಿತರಣೆ ಮಾಡ್ತಿದ್ದವರು. ನಾವು ಪೀಟರ್ ಚುಗುಪ್ಪ ಅವರ ಬಳಗದ ವತಿಯಿಂದ ಅವರು ಇವತ್ತಿನ ದಿವಸ ಹುಟ್ಟು ಹೋರಾಟಗಾರರಾಗಿ ಹಾಗೂ ನ್ಯಾಯದ ಪರ ರೈತರ ಪರ ದುನೆತ್ತಕ್ಕಂಥ ಮನುಷ್ಯರಾಗಿದ್ದಾರೆ. ಹಾಗೂ ಅವರು ಹುಟ್ಟುಹಬ್ಬದಕ್ಕೋಸ್ಕರ ನಾವೇನಪ್ಪ ಅಂತಂದರೆ ಈ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಅಂತ ವಿತರಣೆ ಮಾಡುತ್ತಿದ್ದೆವು. ದೇವರವರಿಗೆ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮದಿಂದ ಎರಡು ಮಾತು ಸರ್. ಜಯ ನಿಮಗೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.